ಏನ ಅಮಿತ್ ಶಾ ಮಂಡ್ಯಕ್ಕೆ ಬರ್ತಾರೆ ಮಂಡ್ಯಕ್ಕೆ ಬಂದಾಗ ಏನು ನಮ್ಮ ಶಕ್ತಿ ಅನ್ನೋದನ್ನ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದವರಿಗೆ ಎಚ್ ಡಿ ಕುಮಾರಸ್ವಾಮಿ ಖಡಕ್ ಉತ್ತರ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ದೇವೇಗೌಡರ ಭದ್ರಕೋಟೆ ಅಮಿತ್ ಶಾ ಇಲ್ಲಿ ಯಾವ ಡೈನಾಮಿಕ್ ಇಟ್ರು ಅದು ವರ್ಕ್ ಔಟ್ ಆಗಲ್ಲ ದೇವೇಗೌಡರ ಮೇಲೆ ಜನರು ಇಟ್ಟಿರೋ ಪ್ರೀತಿ ಮುಂದೆ ಯಾವುದು ನಡೆಯಲ್ಲ ಅಂತ ಬಿಜೆಪಿ ನಾಯಕರಿಗೆ ಎಚ್ ಡಿ ಕುಮಾರಸ್ವಾಮಿ ನೇರ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ದೇವೇಗೌಡರು ಕಾವೇರಿ ನೀರಿಗಾಗಿ ಮಾಡಿದಂತ ಹೋರಾಟ ಯಾವ ಅಮಿತ್ ಶಾ ಯಾವ ಅಶ್ವಥ್ ನಾರಾಯಣಗೂ ಗೊತ್ತಿಲ್ಲ ನಮ್ಮ ಕುಟುಂಬವನ್ನ ಮಂಡ್ಯ ಜಿಲ್ಲೆಯ ಜನತೆ ಕೈ ಬಿಡಬೇಡಿ ನಿಮ್ಮ ಮನೆ ಮಕ್ಕಳು ನಾವು ನಮಗೆ ವಿಷ ಹಾಕಬೇಡಿ ನಿಖಿಲ್ ಕುಮಾರ ಸ್ವಾಮಿ ಅವತ್ತು ಸೋತಿಲ್ಲ ಗೆದ್ದಿದ್ದಾನೆ ಕಾನೂನಾತ್ಮಕವಾಗಿ ಸೋತಿದ್ದಾನೆ ಆದರೆ ಇವತ್ತು ಮಂಡ್ಯ ಜನರ ಹೃದಯದಲ್ಲಿ ನಿಖಿಲ್ ಇದ್ದಾನೆ ಅಂತ ಬೆಂಗಳೂರಿನ ಜೆಡಿಎಸ್ ಪ್ರತಿಜ್ಞಾ ಸಮಾವೇಶದಲ್ಲಿ ಎಚ್ ಡಿ ಕುಮಾರ ಸ್ವಾಮಿ ಹೇಳಿದ್ದಾರೆ ಒಂದ ಕಡೆ ನಮ್ಮ ಭದ್ರಕೋಟೆ ಅಂತಾನು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ನಮ್ಮ ಕೈ ಬಿಡಬೇಡಿ ಅಂತ ಕೂಡ ಹೇಳಿದ್ದಾರೆ ಸೋ ಬಿಜೆಪಿಗೆ ಪರೋಕ್ಷ ವಾರ್ನಿಂಗ್ ಆ ಕ್ಷೇತ್ರದ ಜನರಿಗೆ ಒಂದು ಮನವಿ ಇವೆರಡು ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಭಾಷಣದಲ್ಲಿ ಮಾತಿನಲ್ಲಿ ವ್ಯಕ್ತ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ಜೆಡಿಎಸ್ ಪ್ರತಿಜ್ಞಾ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಎಚ್ ಡಿ ಕೆ ಈ ಮಾತುಗಳನ್ನು ಆಡಿದ್ದಾರೆ ದೇವೇಗೌಡರಿಗಾದಂತ ಅವಮಾನಕ್ಕೆ ರೊಚ್ಚಿಗೆದ್ದು 45,000 ಲೀಡ್ ಅನ್ನು ಕೊಟ್ಟು ಗೆಲ್ಲಿಸಿದಂತ ಪುಣ್ಯಾತ್ಮರನ್ನ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಸ್ಥಾನ ಕೊಟ್ಟಿದ್ದೀರಿ ಇವತ್ತು ನಾನು ಕಳೆದ 3 ತಿಂಗಳಿನಿಂದ ಇಡೀ ರಾಜ್ಯದಲ್ಲಿ ನೀವು ಬೆಳೆಸಿರತಕ್ಕಂತ ನಿಮ್ಮ ಮನೆಯ ಮಗ ಅಂತಕಂತದ್ದು ನಿಮ್ಮ ಹೃದಯದಲ್ಲಿ ಇದ್ದರೆ ಈ ಕುಟುಂಬವನ್ನ ಕೈಬಿಡಬೇಡಿ ಅಂತಕಂತ ಹೇಳಲಿಕ್ಕೆ ಬಯಸುತ್ತೀನಿ ನಮ್ಮನ್ನ ನೀವು ಏನಾದರೂ ಮಂಡ್ಯ ಜಿಲ್ಲೆಯ ಜನತೆ ನಿಮ್ಮ ಕುಟುಂಬದ ಒಬ್ಬ ಮಕ್ಕಳು ಅಂತಕಂತ ಭಾವನೆ ನಿಮ್ಮಲ್ಲಿ ಇವತ್ತೋ ಅದನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಮಕ್ಕಳಿಗೆ ವಿಷ ಆಗತಕ್ಕಂತದ್ದಾಗಲಿ ನಿಮ್ಮ ಮಕ್ಕಳ ಬದುಕಿಗೆ ಸಮಸ್ಯೆಯನ್ನು ತರತಕ್ಕಂತ ಹುನ್ನಾರಗಳು ನಡೀತಾ ಇದೆ ಅದಕ್ಕೆ ಬಲಿಯಾಗಬೇಡಿ ಅಂತಕಂತದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಈಗಿನ 3 ವರ್ಷದ 3 ತಿಂಗಳ ನಾನು ಹೋರಾಟ ಒಂದು ಕಡೆ ಹೇಳಿದ್ದೇನೆ ನಾನು ನಿಖಿಲ್ ಕುಮಾರಸ್ವಾಮಿಗೆ ನಿಲ್ಲಬೇಡ ಅಂತ ಹೇಳಿದೆ ದೇವರ ಮುಂದೆ ಹೇಳ್ತೀನಿ ಚಾಮುಂಡೇಶ್ವರಿಯನ್ನ ನಾನು ನಂಬಿ ನನ್ನ ಹೋರಾಟ ಮಾಡ್ತಾ ಇರೋನು ಮೈಸೂರಿನ ನನ್ನ ನಾಡ ದೇವತೆಯನ್ನು ಆ ತಾಯಿ ನನಗೆ ರಕ್ಷಣೆ ಕೊಟ್ಟಿದ್ದಾಳೆ ನನ್ನ ಜೀವ ಉಳಿಸಿದ್ದಾಳೆ ನಾನು ನಿಖಿಲ್ ಕುಮಾರಸ್ವಾಮಿಗೆ ಯಾವುದೇ ಕಾರಣಕ್ಕೂ ಆ ಚುನಾವಣೆ ನಿಲ್ಲಬೇಡ ಅಂತ ಹೇಳಿದೆ ಹಲವಾರಿಕೆ ಒತ್ತಡಗಳು ಬಂತು ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ಚುನಾವಣೆಗೆ ನಿಂತುಕೊಂಡ ಅದು ನನ್ನ 3.5 ವರ್ಷದ ಬಿಜೆಪಿ ಆಡಳಿತ ನೋಡಿದ್ದೀನಿ ಪಾಪ ಈಗ ಮಂಡ್ಯ ಜಿಲ್ಲೆ ದೇವೇಗೌಡರ ಭದ್ರಕೋಟೆಯನ್ನು ಅಮಿತ್ ಶಾ ಅವರು ಬಂದು ಡೈನಮೈಟ್ ಇಟ್ಟು ಹೊಡಿತೀನಿ ಅಂತ ಬಂದಿದ್ದಾರೆ ಈ ಈ ಒಂದು ಭದ್ರಕೋಟೆಯ ಫೌಂಡೇಶನ್ ಇದೆಯಲ್ಲ ನಿಮ್ಮಂಥ ಲಕ್ಷಾಂತರ ಕಾರ್ಯಕರ್ತರ ಫೌಂಡೇಶನ್ನು ಯಾವ ಡೈನಮೈಟು ಅಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗಿನ್ನು ಬಿ ಜೆ ಪಿ ಅವರಿಗೆ ಗೊತ್ತಿಲ್ಲ ಅವರಿಗೆ ಇವರೆಲ್ಲ ಎಲ್ಲಿದ್ದವರು ಆ ಕಾವೇರಿ ನೀರನ್ನು ಒಂದೊಂದು ಹನಿ ನೀರನ್ನು ಪಡಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಬೀದಿಯಲ್ಲಿ ನೀವು ಅನುಭವಿಸಿರ್ತಕ್ಕಂಥ ನೋವು ನಿಮ್ಮ ಹೋರಾಟ